ಸ್ನೇಹಿತರೆ ನಮಸ್ತೆ. ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಆತ್ಮೀಯ ಗೆಳೆಯರು, ಇವತ್ತಿನ ಗ್ರಾಮೀಣ ಪ್ರದೇಶಗಳಲ್ಲಿ ಮೈಕ್ರೋ ಫೈನಾನ್ಸ್ ಹೆಸರಿನ ದಂಧೆ ಹೇಗೆ ಬಲವಾಗಿ ಬೆಳೀತಾ ಇದೆ, ತನ್ನ ವಿಷ ವರ್ತುಲದ ಒಳಗೆ ಇಡೀ ಗ್ರಾಮೀಣ ಬದುಕನ್ನು ಸಿಲುಕಿಸಿಕೊಳ್ತಾ ಹೋಗ್ತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿಗಳನ್ನು ಹೇಳ್ತಾ ಹೋದರು. ಅದು ನಿಜಕ್ಕೂ ದಂಗುಬಡಿಸುವಂತಹ ವಿಚಾರಗಳೇ ಆಗಿವೆ. ಹಿಂದಿನ ಕಾಲದಲ್ಲಿ ಗ್ರಾಮೀಣ ಪ್ರದೇಶಗಳ ಮೇಲೆ ಹೆಚ್ಚು ಹಿಡಿತವನ್ನು ಹೊಂದಿದ್ದವರು ಸ್ಥಳೀಯ ಲೇವಾದೇವಿದಾರರು. 100 ರೂಪಾಯಿ ಸಾಲ ಕೊಡ್ತಿದ್ರು, 1000 ರೂಪಾಯಿ ಸಾಲ ಕೊಟ್ಟಿದ್ದೀವಿ ಅಂತ ಕಾಗದ ಬರೆದು ಸಾಲ ಪಡೆದವರಿಂದ ರುಜು ಅಥವಾ ಹೆಬ್ಬಟ್ಟನ್ನು ಒತ್ತಿಸ್ಕೊಳ್ತಾ ಇದ್ದರು. ತಮಗೆ ತೋಚಿದ ಪ್ರಮಾಣದಲ್ಲಿ ಬಡ್ಡಿಯನ್ನು ವಿಧಿಸಿ ವಸೂಲಿ ಮಾಡ್ತಾ ಇದ್ದರು. ಹಾಗೆ ಅಸಲು ಮತ್ತು ಬಡ್ಡಿಯನ್ನು ತೀರಿಸೋದಕ್ಕೆ ಆಗದೇ ಇರುವಂತಹ ದುಸ್ಥಿತಿಗೆ ಆ ಸಾಲ ಪಡೆದಾತ ಬಂದುಬಿಡ್ತಾ ಇದ್ದ. ಅದನ್ನೇ ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುತ್ತಿದ್ದ ಆ ಲೇವಾದೇವಿದಾರ ಆ ಸಾಲ ಪಡೆದಾತನ ಆಸ್ತಿಯನ್ನು ತನ್ನದಾಗಿ ಮಾಡ್ಕೊಂಡು ಬಿಡ್ತಿದ್ದ. ಅಷ್ಟೇ ಅಲ್ಲ, ಆ ಸಾಲ ಪಡೆದಿದ್ದವನ ಗೌರವ ಮರ್ಯಾದೆಯನ್ನು ಹರಾಜು ಹಾಕುವ ಒಂದು ಹೀನಾಯ ದೃಷ್ಟಿಯಿಂದ ಊರಿನಾದ್ಯಂತ ಡಂಗೂರ ಅಥವಾ ತಮಟೆ ಬಾರಿಸುವಂತಹ ಅಮಾನವೀಯ ಪದ್ಧತಿಯನ್ನು ಕೂಡ ಅನುಸರಿಸ್ತಾ ಇದ್ದ. ಇದನ್ನು ಮನಗಂಡ ಸರ್ಕಾರ ತದನಂತರದಲ್ಲಿ ಆ ರೀತಿ ಲೇವಾದೇವಿದಾರಿಕೆಗೆ ಕಡಿವಾಣ ಹಾಕ್ತು. ಗ್ರಾಮೀಣ ಜನರ ಬದುಕು ಹಸನಾಗಲಿ ಅನ್ನುವ ಉದ್ದೇಶದಿಂದ ಅನೇಕ ಸ್ಕೀಮ್ಗಳನ್ನು ಬ್ಯಾಂಕುಗಳ ಮುಖಾಂತರ ಜಾರಿಗೆ ತಂತು. ಆದರೆ ಆ ವ್ಯವಸ್ಥೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಆಗಿಲ್ಲ. ಅಂತಹ ಸ್ಕೀಮ್ಗಳನ್ನು ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಬ್ಯಾಂಕ್ಗಳು ಜಾರಿಗೆ ತಂದಿಲ್ಲ ಅನ್ನುವ ವಿಷಾದಕರ ಅಂಶ ಒಂದೆಡೆ ಇದ್ದರೆ, ಗ್ರಾಮೀಣ ಜನರ ಒಳಿತಿಗಾಗಿ ಅಂತ ಮಾಡಿರುವ ಸ್ಕೀಮ್ಗಳ ಪೈಕಿ ಈ ಮೈಕ್ರೋ ಫೈನಾನ್ಸ್ ಕೂಡ ಒಂದು. ಈ ಮೈಕ್ರೋ ಫೈನಾನ್ಸ್ ಅನ್ನುವ ದಂಧೆ ಭಾರತದ ಹಳ್ಳಿ ಹಳ್ಳಿಗಳಲ್ಲೂ ಹೇಗೆ ನಡೀತಾ ಇದೆ ಅನ್ನುವುದರತ್ತ ಚಿತ್ತ ಹರಿಸುವುದಕ್ಕೆ ಮೊದಲು ಈ ಪರಿಕಲ್ಪನೆಯ ಹಿನ್ನೆಲೆಯನ್ನು ಸ್ವಲ್ಪ ನೋಡಬೇಕಾಗುತ್ತೆ. ಸೆಲ್ಫ್ ಹೆಲ್ಪ್ ಗ್ರೂಪ್ ಅಥವಾ ಸ್ವಸಹಾಯ ಗುಂಪು ಅನ್ನುವ ಪರಿಕಲ್ಪನೆ ಮೊದಲಿಗೆ ಬಂದಿದ್ದು ಬಾಂಗ್ಲಾದೇಶದಲ್ಲಿ 1970. ಖ್ಯಾತ ಎಕನಾಮಿಸ್ಟ್ ಮತ್ತು ನೊಬೆಲ್ ಪ್ರಶಸ್ತಿ ವಿಜೇತರಾದ ಮೊಹಮ್ಮದ್ ಯೂನಿಸ್ ಅನ್ನುವರು ಈ ಪರಿಕಲ್ಪನೆಯನ್ನು ಕೊಟ್ಟರು. ಆ ಪರಿಕಲ್ಪನೆ ಇಡೀ ಬಾಂಗ್ಲಾದೇಶದಲ್ಲಿ ದೊಡ್ಡ ಬದಲಾವಣೆಯ ಗಾಳಿಯನ್ನು ಬೀಸಿತು. ಅದರಲ್ಲೂ ಆ ದೇಶದ ಮಹಿಳೆಯರ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಡುವುದಕ್ಕೆ ಆ ಸ್ವಸಹಾಯ ಗುಂಪು ಅನ್ನುವ ಪರಿಕಲ್ಪನೆ ಅತಿ ದೊಡ್ಡ ಮಟ್ಟದ ಪರಿಣಾಮವನ್ನು ಉಂಟು ಮಾಡಿತು. ಅದರ ಪ್ರಭಾವದಿಂದಾಗಿಯೇ ಸೆಲ್ಫ್ ಹೆಲ್ಪ್ ಗ್ರೂಪ್ ಅನ್ನುವ ಪರಿಕಲ್ಪನೆ 1972 ಭಾರತಕ್ಕೂ ಬಂತು. ಅದು ಅನಂತರದಲ್ಲಿ ಸ್ತ್ರೀ ಸಹಾಯ ಸಂಘಗಳು ಅಥವಾ ಬೇರೆ ಬೇರೆ ಹೆಸರಿನಲ್ಲಿ ಭಾರತದ ಪ್ರತಿ ಹಳ್ಳಿ ಹಳ್ಳಿನಲ್ಲೂ ಕೂಡ ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿವೆ. ಸ್ತ್ರೀ ಶಕ್ತಿ ಸಂಘಗಳು ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ನಲ್ಲಿ ಸದಸ್ಯರಾದವರು ತಮಗೆ ಹಣಕಾಸಿನ ನೆರವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಒಂದು ಬ್ಯಾಂಕ್ ಒಂದಷ್ಟು ಹಣವನ್ನು ಕೊಡುತ್ತೆ. ಆ ಹಣ ಕೊಡುವ ಒಂದು ಏಜೆನ್ಸಿಯಾಗಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ದೊಡ್ಡ ಮಟ್ಟದಲ್ಲಿ ಹುಟ್ಕೊಂಡ್ಬಿಟ್ಟಿದ್ದಾವೆ. ಅಂಥ ಮೈಕ್ರೋ ಫೈನಾನ್ಸ್ ಕಂಪನಿಗಳು 50ಕ್ಕೂ ಹೆಚ್ಚು ಸಂಸ್ಥೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಬೇರೆ ಬೇರೆ ಹಳ್ಳಿಗಳಲ್ಲಿ ಕಾರ್ಯ ಮಾಡ್ತಾಯಿದ್ದಾವೆ. ಒಂದು ಸಂಘದಲ್ಲಿ 20 ಜನ ಸದಸ್ಯರಿದ್ದರೆ ಒಬ್ಬರಿಗೆ ಸಾಲವನ್ನು ಮೈಕ್ರೋ ಫೈನಾನ್ಸ್ ಸಂಸ್ಥೆ ಕೊಟ್ಟರೆ ಉಳಿದ 19 ಸದಸ್ಯರು ಅವರಿಗೆ ಜಾಮೀನು ಅಥವಾ ಆ ಸಾಲಕ್ಕೆ ಗ್ಯಾರಂಟಿಯಾಗಿ ಇರ್ತಾರೆ. ಹೀಗೆ ಸಾಲ ಪಡೆದುಕೊಂಡಿದ್ದವರು ಏನಾದರೂ ಕಂತನ್ನು ಮರುಪಾವತಿ ಮಾಡೋದರಲ್ಲಿ ವಿಫಲ ಆದರೆ ಉಳಿದ 19 ಜನರು ಸೇರಿ ಆ ಕಂತನ್ನು ಕಟ್ಕೊಡ್ಬೇಕಾಗುತ್ತೆ. ಇಂತಹ ಒಂದು ವ್ಯವಸ್ಥೆ ಇರುವುದರ ಜೊತೆಯಲ್ಲೇ ಹೀಗೆ
ಕಂತನ್ನು ಆ 19 ಜನನೂ ಕಟ್ಕೊಳ್ಳೋದಿಲ್ಲ, ಅಥವಾ ಮೂಲ ಸಾಲ ಪಡ್ಕೊಂಡವರು ಕೂಡ ಕಟ್ಟಕ್ಕೆ ಆಗದೇ ಹೋದಂತಹ ಪ್ರಸಂಗ ಎದುರಾದಾಗ ಈ ಮೈಕ್ರೋ ಫೈನಾನ್ಸ್ನವರು ಆ ಸಾಲದ ಕಂತನ್ನು ಕಟ್ಟದೇ ಇದ್ದವರ ಮನೆಯ ಮುಂದೆ ತನ್ನ ಒಂದಷ್ಟು ಸಿಬ್ಬಂದಿ ಹೋಗಿ ಕೇರಂ ಬೋರ್ಡ್ ಆಡುತ್ತಾ ಕೂರುವಂತಹ ಒಂದು ಕೆಟ್ಟ ನಿರ್ದಯಿ ಸಂಸ್ಕೃತಿಯನ್ನು ಮೆರೀತಾ ಇದ್ದಾರೆ. ಇದು ಮೈಸೂರು ಜಿಲ್ಲೆಯ ಅನೇಕ ಗ್ರಾಮಗಳಲ್ಲೂ ಕೂಡ ನಡೆದಿದೆ. ಹೀಗೆ ಕೇರಂ ಆಡ್ತಾ ಕೂರುವುದರ ಉದ್ದೇಶ ಏನು ಅಂದರೆ ಆ ಮನೆಯವರು ಮೈಕ್ರೋ ಫೈನಾನ್ಸ್ಗೆ ಕೊಡಬೇಕಾದ ಕಂತನ್ನು ಕೊಟ್ಟಿಲ್ಲ ಅಂತ ಜನರಿಗೆ ತಿಳಿಸುವ ದುರುದ್ದೇಶವನ್ನೇ ಹೊಂದಿದ್ದಾಗಿದೆ. ಆ ಕಂತಿನ ಹಣವನ್ನು ಕೊಡುವ ತನಕವೂ ಅವರ ಮನೆಯ ಜಗುಲಿ ಅಥವಾ ಪಡಸಾಲೆಯಲ್ಲಿ ಕೇರ ಮಾಡುತ್ತಾ ಕೂತವರು ಎದ್ದು ಹೋಗೋದೇ ಇಲ್ಲ. ಇದೊಂಥರ ಅಪಮಾನಕರ ಮತ್ತು ನಿರ್ದಯಿ ಕ್ರಮ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಈ ಹಣ ಕಂತು ಮರುಪಾವತಿ ಮಾಡಲೇಬೇಕು. ಅದು ಹಾರ್ಟ್ ಅಟ್ಯಾಕ್ ಆಗಿರಲಿ ಅಥವಾ ಆಕ್ಸಿಡೆಂಟ್ಗೆ ತುತ್ತಾಗಿರಲಿ ಅದನ್ನು ಗಣನೆಗೆ ತೆಗೆದುಕೊಳ್ಳೋದೇ ಇಲ್ಲ. ಒಂದು ವೇಳೆ ಸಾಲ ಪಡೆದುಕೊಂಡವರು ಮರಣ ಹೊಂದಿದ್ದಲ್ಲಿ ಮಾತ್ರವೇ ಆ ಸಾಲವನ್ನು ಮೈಕ್ರೋ ಫೈನಾನ್ಸ್ಗಳು ರದ್ದು ಮಾಡ್ತವೆ. ಅದರ ಹೊರತಾಗಿ ಯಾವುದೇ ಕಾರಣಕ್ಕೂ ಕಂತು ಮರುಪಾವತಿ ಮಾಡಿಸಿಕೊಳ್ಳದೆ ಇರುವುದೇ ಇಲ್ಲ. ಆಗಿನ ಕಾಲದಲ್ಲಿ ತಮಟೆ ಬಾರಿಸ್ತಿದ್ರು, ಡಂಗೂರ ಸಾರಿಸ್ತಿದ್ರು ಅಂತ ಏನು ಹೇಳಿದ್ವಿ, ಈಗ ಅದೇ ಬೇರೊಂದು ಮಾರ್ಗವಾಗಿ ಕೇರ ಮಾಡಿಸುವಂತಹ ಕೆಟ್ಟ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗ್ತದೆ. ಹಾಗೆಯೇ ಇದು ಚುನಾವಣೆಯ ಸಮಯ. ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಒಂದಷ್ಟು ಲಕ್ಷ ರೂಪಾಯಿಗಳನ್ನು ಆ ಸಂಘಕ್ಕೆ ಕೊಡ್ತಾರೆ. ಆ ಸಂಘಗಳವರು ತಮ್ಮ ಸಂಪಾದನೆಯ ಹಣ ಅಲ್ಲದ ರಾಜಕಾರಣಿಯಿಂದ ಬಂದ ಹಣವನ್ನು ಬಳಸಿ ಒಂದೆರಡು ಕಂತು ಹಣವನ್ನು ಕಟ್ಬಿಡ್ತಾರೆ ಸುಲಭವಾಗಿ. ಆದರೆ ಇನ್ನುಳಿದ ಸಂದರ್ಭದಲ್ಲಿ ಆ ಕಂತುಗಳನ್ನು ತೀರಿಸುವುದಕ್ಕಾಗಿ ತಮ್ಮ ದುಡಿಮೆಯ ಬಹುತೇಕ ಹಣವನ್ನು ಎತ್ತಿ ಇಡಬೇಕಾದ ಅನಿವಾರ್ಯ ಸ್ಥಿತಿಗೆ ಅಥವಾ ವಿಷ ಒತ್ತಡದ ಒಳಗೆ ಸಿಲುಕಿಕೊಂಡು ನರಳ್ತಾ ಇದ್ದಾರೆ. ಅಂದಾಗೆ ಆ ರೀತಿ ಸಾಲ ಪಡೆದುಕೊಂಡವರು ಕೂಡ ಅದನ್ನು ಉತ್ಪಾದಕ ಅಥವಾ ಅಭಿವೃದ್ಧಿಯ ಬಂಡವಾಳವಾಗಿ ತೊಡಗಿಸ್ಕೊಳ್ತಾ ಇಲ್ಲ ಅನ್ನೋದು ಕೂಡ ದುರಂತ. ಹಾಗೆ ಸಾಲ ಪಡೆದುಕೊಂಡವರು ಅದನ್ನು ಸ್ಕೂಟರ್ ತಗೊಳ್ಳೋದಕ್ಕೆ, ಫ್ರಿಜ್ ತಗೊಳ್ಳೋದಕ್ಕೆ, ವಾಷಿಂಗ್ ಮಿಷಿನ್ ತಗೊಳ್ಳೋಕ್ಕೆ, TV ತಗೊಳ್ಳೋದಕ್ಕೆ, ಹೀಗೆ ಆ ಅನುತ್ಪಾದಕ ವೆಚ್ಚ ಅಥವಾ ಅನುತ್ಪಾದಕ ಬಂಡವಾಳವಾಗಿ ಆ ಸಾಲದ ಹಣವನ್ನು ಬಳಸ್ಕೊಳ್ತಾ ಇದ್ದಾರೆ. ಇದರಿಂದ ಆ ಮನೆಯಲ್ಲಿ ವಿದ್ಯುತ್ ಬಿಲ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಕಂತನ್ನು ಕೂಡ ಯಾವುದೇ ತಡ ಮಾಡದೇ ಕಟ್ಟಲೇಬೇಕಾಗುತ್ತೆ. ಹೀಗಾಗಿಯೇ ಆ ಗ್ರಾಮೀಣ ಜನತೆ ತಾನು ಹಾಲು ಕರೆದ ಹಣ ಎಲ್ಲವನ್ನು ಅಥವಾ ಅದರಲ್ಲಿ ಬಹುಪಾಲು ಹಣವನ್ನು ಕಂತಿಗಾಗಿ ವಿನಿಯೋಗ ಮಾಡಲೇಬೇಕಾಗಿದೆ. ಇಲ್ಲಾಂದರೆ ತಮ್ಮ ಮನೆಯ ಮುಂದೆ ಕೇರ ಮಾಡ್ತಾರೆ ಅನ್ನೋ ಭಯಕ್ಕೆ ಗೊಂದಲಕ್ಕೆ ಬೀಳಬೇಕಾಗ್ತಾ ಇದೆ. ಇನ್ನೂ ವಿಚಿತ್ರ ಏನು ಅಂದರೆ ಈ ರಾಜಕಾರಣಿಗಳು ಹಣ ಕೊಟ್ಟಿರ್ತಾರಲ್ಲ, ಅವರು ಆ ಊರಿನಲ್ಲಿ ಹೆಚ್ಚು ಮತಗಳು ನನಗೆ ಬಿದ್ದಿಲ್ಲ ಅನ್ನೋದು ಫಲಿತಾಂಶದ ಬಳಿಕ ಗೊತ್ತಾಗಿದ್ದೇ ಆದರೆ ಅಂದರೆ ಗೊತ್ತಾಗುತ್ತೆ. ಗೊತ್ತಾದ ನಂತರದಲ್ಲಿ ಆತ ಶಾಸಕನಾಗಿ ಗೆದ್ದಿದ್ದರೆ ಏನು ಮಾಡ್ತಾನೆ ಅಂತಂದರೆ, ನಿಮ್ಮ ಊರಿನಲ್ಲಿ ಹಣ ಕೊಟ್ಟರು ನನಗೆ ವೋಟ್ ಬಂದಿಲ್ಲ, ಹಾಗಾಗಿ ಆ ಊರಿನ ಸಣ್ಣ ಚರಂಡಿ ಮಾಡಬೇಕಾಗಲಿ, ಸಣ್ಣ ರಸ್ತೆ ರಿಪೇರಿ ಮಾಡಬೇಕಾಗಲಿ ನನ್ನ ಅನುಮತಿ ಇಲ್ಲದೆ ಮಾಡುವುದು ಬೇಡವೇ ಬೇಡ ಅಂತ ಮೌಖಿಕವಾಗಿ ಆದೇಶ ಕೊಟ್ಟಿರ್ತಾನೆ. ಹಾಗಾಗಿ ತಾನು ಕೊಟ್ಟ ಹಣಕ್ಕೆ ಸರಿಯಾಗಿ ಮತ ಬಂದಿಲ್ಲ ಅನ್ನೋದರ ಸೇಡನ್ನು ಆ ಗ್ರಾಮಕ್ಕೆ ಮೂಲಭೂತ ಸೌಲಭ್ಯ ದೊರಕದಂತೆ ಮಾಡುವಂತಹ ಕೆಟ್ಟ ಪ್ರವೃತ್ತಿಯನ್ನು ಕೂಡ ಅನುಸರಿಸ್ತಾ ಇದ್ದಾನೆ. ಇದು ಭಾರತದ ಪ್ರಜಾಪ್ರಭುತ್ವದ ದುರಂತ ಸ್ಥಿತಿ. ಮಹಾತ್ಮ ಗಾಂಧಿಯವರು ಭಾರತದ ಪ್ರಗತಿ ಹಳ್ಳಿಗಳಲ್ಲೇ ಅಡಗಿದೆ ಅಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಿದರು. ನಮ್ಮ ದೇಶದಲ್ಲಿ 600,000 ಹೆಚ್ಚು ಹಳ್ಳಿಗಳಿವೆ. ನಮ್ಮ ಕರ್ನಾಟಕದ 31 ಜಿಲ್ಲೆಗಳಲ್ಲೇ 226 ತಾಲೂಕುಗಳಿವೆ. 28,736 ಹಳ್ಳಿಗಳಿವೆ.
ಈ ಅಂದಾಜು 28,000 ಹಳ್ಳಿಗಳಲ್ಲೂ ಕೂಡ ಬೇರೆ ಬೇರೆ ಹೆಸರಿನ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇನ್ನೂ ವಿಚಿತ್ರ ಅಂತಂದರೆ, ಒಂದು ಹಳ್ಳಿನಲ್ಲಿ 250-300 ಮನೆಗಳು ಇದ್ದರೂ ಕೂಡ ಅಲ್ಲಿ 10 ಹೆಚ್ಚು ಈ ಫೈನಾನ್ಸ್ ಕಂಪನಿಗಳು, ಅಂದರೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ತನ್ನ ಸಾಲ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾವೆ. ಹೀಗೆ ಮೈಕ್ರೋ ಫೈನಾನ್ಸ್ ಕೊಡುವಂತಹ ಸಂಸ್ಥೆಗಳು ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಅತಿ ದೊಡ್ಡ ಮಟ್ಟದಲ್ಲೇ ಇರುವುದರಿಂದ ಸಾಲ ಸುಲಭವಾಗಿ ಸಿಗುತ್ತೆ, ಬಡ್ಡಿ ಕಡಿಮೆ ಇದೆ ಅನ್ನುವ ದುರಾಸೆಗೆ ಬಿದ್ದು ಹಳ್ಳಿ ಜನಗಳು ಅನಿವಾರ್ಯವಾಗಿ ಸಾಲವನ್ನು ಬೇಡದಿದ್ರೂ ಕೂಡ ಪಡ್ಕೊಳ್ತಾ ಇದ್ದಾರೆ. ಇದೊಂಥರ ಮೆಟೀರಿಯಲಿಸ್ಟಿಕ್ ಜಗತ್ತು ಆಗಿ ಹೋಗಿದೆ, ಅದು ಗ್ರಾಮೀಣರಿಗೆ ಕುತ್ತನ್ನು ತಂದುಕೊಡ್ತಾ ಇದೆ. ಇನ್ನೂ ವಿಶೇಷ ಅಂದರೆ, ಆದಿವಾಸಿ ಜನಾಂಗಗಳಲ್ಲೂ ಕೂಡ ಇಂತಹ ಸಾಲ ಮಾಡುವ ಪ್ರವೃತ್ತಿ ಇತ್ತೀಚೆಗೆ ಹೆಚ್ಚುತ್ತಾ ಇದೆ. ಇಂತಹ ಸಾಲ ಪಡೆದುಕೊಂಡವರ ಪೈಕಿ ಅತಿ ಹೆಚ್ಚು ಮಂದಿ ದುಂದು ವೆಚ್ಚ ಅಥವಾ ವಿನಾಕಾರಣ ವೆಚ್ಚ ಅಥವಾ ಕುಡಿಯೋದಕ್ಕೆ ಮಾತ್ರ ಬಳಸ್ಕೊಳ್ತಾ ಇದ್ದಾರೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ. ತಮ್ಮ ಕಡಿಮೆ ದುಡಿಮೆಯ ಬಹುಪಾಲು ಹಣವನ್ನು ಈ ಮೈಕ್ರೋ ಫೈನಾನ್ಸ್ಗೆ ಕಟ್ಟಲೇಬೇಕಾದ ಅನಿವಾರ್ಯ ಸ್ಥಿತಿಗೆ ತಾವಾಗಿಯೇ ಸಿಲುಕಿಕೊಳ್ತಾ ಇದ್ದಾರೆ. ಹಾಗೆ ಸಿಲುಕಿಕೊಳ್ಳಬೇಕು ಅನ್ನುವ ಪ್ರಲೋಭನೆಯನ್ನು ಅಂತಹ ಮೈಕ್ರೋ ಸಂಸ್ಥೆಗಳು, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾವೆ, ಆಮಿಷವನ್ನು ಒಡ್ತಾ ಇದ್ದಾವೆ. ಹಾಗಾಗಿಯೇ ಗ್ರಾಮೀಣ ಬದುಕು ಒಂದಲ್ಲ ಒಂದು ರೀತಿಯಲ್ಲಿ ಇಂತಹ ಮೈಕ್ರೋ ಫೈನಾನ್ಸ್ ಅವರ ವಿಷ ವರ್ತುಳದ ಒಳಗೆ ಸಿಲುಕೊಂಡು ಬಿಡ್ತಾ ಇದ್ದಾವೆ. ಇದು ನಿಜಕ್ಕೂ ಮುಂದಿನ ದಿನಗಳಲ್ಲಿ ಒಂದು ರೀತಿಯ ಕೆಟ್ಟ ವಾತಾವರಣವನ್ನು ಸೃಷ್ಟಿಸುತ್ತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಹಳ್ಳಿಯ ಬದುಕು ಇವತ್ತಿನ ದಿವಸ ಮೈಕ್ರೋ ಫೈನಾನ್ಸ್ ಅವರ ಹಿಡಿತಕ್ಕೆ ಹೋಗ್ತಾ ಇದೆ. ಮುಂದೊಂದು ದಿನ ಈ ಮೈಕ್ರೋ ಫೈನಾನ್ಸ್ನವರೇ ಆ ಗ್ರಾಮಗಳ ಮೇಲೆ ಪ್ರತಿಯೊಂದರ ಹಿಡಿತವನ್ನು ಸಾಧಿಸಿಕೊಳ್ಳುವ ಸಾಧ್ಯತೆಗಳು ಕಂಡು ಬರ್ತಾನೇ ಇವೆ. ಇಂಥದ್ದನ್ನೇ ನನ್ನ ಸ್ನೇಹಿತರು ಕೂಡ ಅನೇಕ ಸಂದರ್ಭಗಳಲ್ಲಿ, ಅಂದರೆ ಆ ರೀತಿ ಕೇರಂ ಆಡುತ್ತಿದ್ದಂತಹ ಪರಿಸ್ಥಿತಿಯಲ್ಲಿ ಹೋಗಿ ಅವರಿಗೆ ಬುದ್ಧಿ ಹೇಳಿ ಈ ರೀತಿಯೆಲ್ಲ ಮಾಡುವುದು ಅಮಾನವೀಯ, ಈಗೆಲ್ಲ ಹಣ ವಸೂಲಿಯನ್ನು ನಿರ್ದಯವಾಗಿ ಗೌರವ ಕಳೆಯುವ ರೀತಿಯಲ್ಲಿ ಮಾಡಬಾರ್ದು ಅನ್ನುವ ಎಚ್ಚರಿಕೆಯನ್ನು ಕೊಟ್ಟು ಕಳಿಸ್ತಾನೇ ಇದ್ದಾರೆ. ಆದರೆ ಒಬ್ಬರೇ ಅಥವಾ ಇಬ್ಬರೇ ಅಥವಾ 10 ಜನನೇ ಈ ಥರ ಆ ವಸೂಲಿ ಕ್ರಮವನ್ನು ತಡೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿಯೇ ಜನತೆ ಮೊದಲು ಎಚ್ಚೆತ್ತುಕೊಳ್ಬೇಕು. ಸರ್ಕಾರಗಳು ಕೂಡ ಇಂತಹ ಅನಾಗರಿಕ ವರ್ತನೆಗಳ ಬಗ್ಗೆ ಗಮನವನ್ನು ಹರಿಸಬೇಕಾಗುತ್ತೆ. ಅದಕ್ಕೂ ಮುಖ್ಯವಾಗಿ ಧರ್ಮ ಗಿರ್ಮ ಅಥವಾ ಬೇರೆ ಯಾವ್ಯಾವುದೋ ಹೆಸರುಗಳಲ್ಲಿ ಗ್ರಾಮೀಣ ಜನತೆಗೆ ಸಾಲ ಕೊಟ್ಟು ಉದ್ಧಾರ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ಕಾಲಿಟ್ಟು ಇಡೀ ಗ್ರಾಮವನ್ನೇ ತಮ್ಮ ಕೈವಶ ಮಾಡಿಕೊಳ್ಳುತ್ತಿರುವಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇದರ ಬಗ್ಗೆ ಗಮನ ಹರಿಸಬೇಕಾದ ಅಗತ್ಯತೆ ಇದ್ದೇ ಇದೆ. ಇದಕ್ಕೆ ನಮ್ಮ ಸ್ನೇಹಿತರುಗಳ ಜೊತೆಗೆ ಅನೇಕರು ತಮ್ಮ ಕೂಗನ್ನು ಕೂಡ ಬೆರೆಸಿದರೆ ಇದು ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಆಶಾದಾಯಕ ದಿನಗಳನ್ನು ಕಾಣಬಹುದಾದ ಸಾಧ್ಯತೆಗಳು ಇರಬಹುದೇನೋ ಅಂತ ಅನ್ನಿಸ್ತಾ ಇದೆ. ಹಾಗಾಗಿಯೇ ಗ್ರಾಮೀಣ ಜನತೆ ಮೊದಲು ಈ ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದರ ಆಸೆಯಿಂದ ದೂರ ಇರಬೇಕಾದ ಅಗತ್ಯತೆ ಇದೆ. ಬೇಡದೇ ಇದ್ದರೂ ಏನೇನೋ ಕೊಳ್ಳುವುದಕ್ಕೋಸ್ಕರ ಸುಲಭವಾಗಿ ಮನೆ ಬಾಗಿಲಿನಲ್ಲಿ ಸಾಲ ಕೊಡ್ತಾ ಇದ್ದಾರೆ ಅನ್ನುವ ಪ್ರಲೋಭನೆಗೆ ಬೀಳಬಾರದು ಅನ್ನೋದನ್ನು ಈ ಮುಖಾಂತರ ಹೇಳುತ್ತಾ ಮತ್ತೊಮ್ಮೆ ಬೇರೆ ವಿಚಾರದ ಸಮೇತ ತಮ್ಮ ಮುಂದೆ ಬರ್ತಾನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು, ಸಿಗೋಣ.